ಯತೀಂದ್ರ ಅಲ್ಲೆಲ್ಲೋ ಮೀಟಿಂಗ್ ಮಾಡ್ಕೊಂಡು ಅವರಪ್ಪ ಏನೋ ಒಳ್ಳೆ ಕೆಲಸ ಮಾಡ್ತಾವ್ರೆ, ಏನೋ ಜನಗಳ ಕಷ್ಟ ಸುಖ ಪಾಪ ಕೇಳ್ತಾ ಇದ್ರು, ಅಭಿನಂದಿಸೋಣ. ಅವ್ರಿಗೆ ಫೋನ್ ಕರೆ ಮಾಡಿದ್ಯಾರು ನೀವು ತೋರಿಸಿದ್ರಲ್ಲ, ಅವ್ರು ಯಾರನ್ನ ಅಪ್ಪ ಅಂತ ಕರೆದಿದ್ದು ಯಾರನ್ನ? ಅಲ್ಲಿ ಫೋನ್ ಕರೆ ಆ ಕಡೆದು ಬಂದಾಗ ಹೇಳಿ ಅಪ್ಪ ಅಂತ ಹೇಳಿದ್ದು ಯಾರಿಗೆ? ಅದಾದ ಮೇಲೆ ಯಾರು ಹೇಳಿದ್ದು? ಯಾರು ಅವನು? ವಿವೇಕಾನಂದ ಕೊಡಿಲ್ಲ ಅವನ ಮಾದೇವನಿಗೆ? ಎಲ್ಲ ಯಾಕಪ್ಪ ಯಾವುದೋ ಹೆಸರು ಕೊಟ್ಟಿದೆಯಾ? ನಾನು ಹೇಳಿದ್ದೆ 4-5 ಲಿಸ್ಟಲ್ಲಿ, ಅದು ಬಿಟ್ಟು ಬೇರೆ ಯಾವುದೋ ಮಾಡೋದು ಬೇಡ ಅಂತ ಹೇಳಿದ್ರು. ಏನು ಅದು? ಯಾರು ವಿವೇಕಾನಂದ? ಯಾವುದು 4-5 ಲಿಸ್ಟ್ ಕೊಟ್ಟಿರೋದು? ಫೋನ್ ಮಾಡಿ ಎತ್ತಿರನ್ನು ಕೇಳಿದ್ಯಾರು? ಆ ಫೋನ್ ಯಾರದು? ಮುಖ್ಯಮಂತ್ರಿಗಳದಲ್ವಾ ಕರೆ ಮಾಡಿದ್ದು ಮಗನಿಗೆ? 4-5 ಲಿಸ್ಟು ಯಾವ್ದು ಲಿಸ್ಟ್ ಅದು? ಏನು ಆಶ್ರಯ ಮನೆಯದ? ಇಲ್ಲ ಯಾರಿಗಾದರೂ ಅದಂಥದ್ದು ಮುಖ್ಯಮಂತ್ರಿಗಳು ಪರಿಹಾರ ನಿಧಿ ಕೊಡ್ತಾರಲ್ಲ, ಆ ಪರಿಹಾರ ನಿಧಿದ ಹೆಸರುಗಳ? ಅಲ್ಲಿ ಯಡಿಯೂರಪ್ಪನ ಮಕ್ಕಳಿಗೆ ಹೇಳಿದ್ರಲ್ಲ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟ್ರು ಎಲ್ಲ ಹೇಳ್ಕೊಂಡವ್ರಲ್ಲ, ಇದ್ಯಾವ ಚೀಫ್ ಮಿನಿಸ್ಟ್ರೀಗ? ಸೂಪರ್ ಚೀಫ್ ಮಿನಿಸ್ಟ್ರು ಒಬ್ಬ ಮುಖ್ಯಮಂತ್ರಿ ಫೋನ್ ಮಾಡಿ ಯಾವುದು ಮಾಡಬೇಕು ಅಂತ ಹೇಳಿ ಯಾರೋ ಬೇರೆ ದೊಡ್ಡ ಲಿಸ್ಟೇ ಕೊಟ್ಟವ್ರೆ ಅಂತ ಹೇಳಿದಾಗ ಕೊಡಿ ಇಲ್ಲಿ ನಾನು ಹೇಳ್ತೀನಿ, ಏ ಮದೇವ ನಾನು ಹೇಳಿದ್ರೆ 4-5 ಬಿಟ್ಟು ಯಾವುದು ಬೇಕಿಲ್ಲ. ಯಾರು ಅವನು ಮಹದೇವ? ಯಾರು ಮಹದೇವ? ಇವನು ಯಾರು? ಲೇಬರ್ ಇನ್ಸ್ಪೆಕ್ಟರ್ ಅವನು. ಸಬ್ ರಿಜಿಸ್ಟ್ರಾರ್ ಆಗಿ ಅವನಿಗೆ ಇಲ್ಲಿಗೆಲ್ಲ ಪ್ರಮೋಷನ್ ಕೊಟ್ಟಿರೋದು ಯಾರು? ಇಂಥವ್ರು ನಿಮ್ಮ ಕಚೇರಿಗೆ ಹಾಕೊಂಡಿದ್ದೀರಲ್ಲ, ಬೇರೆ ಯಾರು ಸಿಗಲೇ ಇಲ್ವ ನಿಮಗೆ? ಯಾಕೆ ನಾವೆಲ್ಲ ಸುಳ್ಳುಗಾರರು? ಕುಮಾರಸ್ವಾಮಿಗೆ ಬೇರೆ ಕೆಲಸ ಇಲ್ಲ ಎಲ್ಲ ಹೇಳ್ತೀರಿ. ನೀವು ಪ್ರಾಮಾಣಿಕರಲ್ವಾ? ನೀವು ಪ್ರಾಮಾಣಿಕರಲ್ವಾ? ಅದಕ್ಕೆ ನಾನು ನಿಮ್ಗೆ ಹೇಳೋದು, ನಿಮ್ಮ ಪ್ರಾಮಾಣಿಕರಿರೋದ್ರಿಂದ, ಪ್ರಾಮಾಣಿಕರು ಅಂತ ಹೇಳೋದ್ರಿಂದ ನಾವು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲಿದೆ ಅವ್ರದ್ದು ಆರ್ಡರ್ ಕಾಪಿ? ಮಹದೇವ ಆದಿಸೂಚನೆ ಇಲ್ಲಿ ಸರ್ಕಾರದ್ದು. ಆರ್ ಮಹದೇವ್ ಉಪ ನೋಂದಾವಣಾಧಿಕಾರಿಗಳು ಗಂಗಾನಗರ ಬೆಂಗಳೂರು ಇವರನ್ನು 23/5/23 ಜಾರಿಗೆ ಬರುವಂತೆ ಮಾನ್ಯ ಮುಖ್ಯಮಂತ್ರಿಯವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ, ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನಿಯೋಜನೆ ಮೇಲೆ ನೇಮಿಸಿದೆ. ಏನು ಕೆಲಸ ಇವೊಂದು? OSD ಕೆಲಸ ಏನು? ಒಂದು ವಿಶೇಷ ಕರ್ತವ್ಯಾಧಿಕಾರಿದು ಯಾವ ಕೆಲಸಕ್ಕೆ ಇಟ್ಕೊಂಡಿದ್ದೀರಿ? ನಿಮ್ಮ ಮಗ ಅವನಿಗೆ ಫೋನ್ ಕೊಡಿಲಿ ಅಂತ ಹೇಳಿ ನೀವು ಮಾಡಿದ ಫೋನಿಂದಲೇ ಯಾವ ಲಿಸ್ಟ್ ಬಗ್ಗೆ ಹೇಳಿದ್ರು? ನಾನು ಹೇಳಿದ 4 ಮಾತ್ರ ಮಾಡಬೇಕು, ಇನ್ನುಳಿದ ಅವಶ್ಯಕತೆ ಇಲ್ಲ ಅಂತ ಯಾಕೆ ಹೇಳ್ತಾರೆ? ಯಾವ ಲಿಸ್ಟ್ ಅದು? ಇನ್ನೇನು ಬೇಕಿದ್ದಕ್ಕಿಂತ ಇನ್ಯಾವುದ್ರ ಬಗ್ಗೆ? ವಿವೇಕಾನಂದ ಅಂದರೆ ಯಾರು? ಕೊಡಿ ತನಿಖೆಗೆ, ಇದೇನು ಅಂತ ಹೇಳಿ. ಇದೇನಕ್ಕೆ ಫೋನ್ ಮಾಡಿದ್ರಿ? ಇದು ಯಾವುದು ಲಿಸ್ಟ್ ಅದು? ಇದು ವರ್ಗಾವಣೆಗೆ ಮಾಡಿದ್ರು ಅಂತೆ ಹೇಗೆ ಅಂತ ನೀವು ಕೇಳ್ತಿರಲ್ಲ, ಅಲ್ಲಿ ತೋರಿಸಿದ್ನಲ್ಲ ಯಡಿಯೂರಪ್ಪನವರು ವಿಜಯೇಂದ್ರದ ಬಗ್ಗೆ ಇದೇ ಮುಖ್ಯಮಂತ್ರಿಗಳು ಮಾತಾಡಿದ್ರಲ್ಲ ಹಿಂದೆ, ಯಾವ ಆಧಾರದ ಮೇಲೆ ಮಾತಾಡಿದ್ರು? 20-25% ಅಂತ ಹೇಳಿ. ಈಗ ನಿಮ್ಮ ಕೆಂಪಣ್ಣ ಏನು ಹೇಳಿದ್ರು? ಮೊನ್ನೆ ಡೆಪ್ಯೂಟಿ CM ಭೇಟಿ ಮಾಡಿ ಹೊರಗಡೆ ಬಂದು ಈ ಸರ್ಕಾರದಲ್ಲಿ ಅಲ್ಲಿ ಯಾರೋ ಕಾರ್ಪೊರೇಷನಲ್ಲಿ ಯಾರೋ ಇಂಜಿನಿಯರಿಂಗ್ ಚೀಫು ವಸೂಲಿ ಮಾಡ್ತಾವನೆ ಇವ್ರಗಳ ಹೆಸರಿನಲ್ಲಿ. ನಾನು ಹೇಳಿದ್ದೀನಿ ಪ್ರಹ್ಲಾದ್, ನಾನು ಹೇಳಿದ್ದೀನಿ ಆ್ಯಕ್ಷನ್ ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಕೆಂಪಣ್ಣ ಹೇಳಲಿಲ್ವ ಇವ್ರನ್ನ? ಈ ಕೆಂಪಣ್ಣಂದು ಇದರ ಮೇಲೆ ತಾನೇ ನೀವು 40% ಅಂತಿದ್ದು ಬಿಜೆಪಿ ಸರ್ಕಾರದ ಮೇಲೆ ನಾಲ್ಕು ಇನ್ಚಾರ್ಜ್ ಕೊಟ್ಟರು ಒಂದೊಂದು ಪೋಸ್ಟ್ ಗೆ ಮೂರು ಜನ ನಾಲ್ಕು ಜನ ಎಷ್ಟು ಕೇಸ್ಗಳು ಹಾಕೊಂಡು ಮುಂದೆ ಬಂತವೆಲ್ಲ ಯಾತಕ ಆತರ ಮಾಡ್ಕತ್ತಾ ಇದ್ದೀರಿ ಇವನ್ ಕೆಲಸ ಏನು ಇದು ಆಕ್ಚುಲಿ ಹೇಳ್ತೀರಿ ಪದೇ ಪದೇ ಮಾನ ಮರ್ಯಾದೆ ಇದೆಯಾ ನಿಮಗೆ ಅಂತ ಕೇಳ್ತಿದ್ರಿ ಆಗ ವಿರೋಧ ಪಕ್ಷದಲ್ಲಿ ಫ್ಲೋರಲ್ಲಿ ನಿಂತ್ಕೊಂಡು ನಿಮ್ಮನ್ನು ನಾನು ಅದಕ್ಕೆ ಕೇಳಿದೆ ನಿಮ್ಮೊಬ್ಬರಿಗೆ ಮಾನ ಮರ್ಯಾದೆ ಇರೋದು ಏನೇನು ನಡೀತಾ ಇದೆ ಮಾಡ್ಕೊಳ್ಳಿಕ್ಕೆಂದರೆ ಇಲ್ಲಿ ಸಾರ್ವಜನಿಕವಾಗಿಯೇ ಇದು ಈ ಪರಿಸ್ಥಿತಿ ಇದ್ದರೆ ಅವ್ರು ಕರೆ ಮಾಡಿ ಆ ಕರೆ ಒಳಗೆ ಏನೇನು ಚರ್ಚೆ ಮಾಡ್ಕೊಂಡ್ರಿ ನೀವು ಹೊಡಿತಾ ಇದ್ದೀರಿ ಇನ್ನು ನಾಲ್ಕು ಗೋಡೆ ಮಧ್ಯದಲ್ಲಿ ಏನೇನು ನಡೀತಾವೆ ಒಬ್ಬ ಮುಖ್ಯಮಂತ್ರಿ ಕೆಲಸ ಏನು ಮಗನಿಗೆ ಕೇಳಿ ಏನು ಮಾಡಬೇಕಪ್ಪ ಅಂತ ಕೇಳಿ ಮಾಡೋದ ಕೆಲಸ ಮುಖ್ಯಮಂತ್ರಿ ಇದು ಪರಮೇಶ್ವರ್ ಅವರು ಹೇಳ್ಕೊಂಡು ನನಗೆ ಗೊತ್ತಿಲ್ಲಪ್ಪ ಅದೇ ನನಗೆ ವಿಷಯ ಗೊತ್ತಿಲ್ಲ ಕುಮಾರಸ್ವಾಮಿ ಏನು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡೋಕ್ಕಾಯ್ತದ ಜನ ನಮ್ಗೆ ಅಧಿಕಾರ ಕೊಟ್ಟವ್ರೆ ಅಂತ ಹೇಳಿದ್ರು ಇವತ್ತು ಎಸ್ ನಿಮ್ಗೆ ಅಧಿಕಾರ ಕೊಟ್ಟವ್ರೆ ಅಧಿಕಾರ ಕೊಟ್ಟಿರೋದು ಯಾಕೆ ನಿಮಗೆ ರಾಜ್ಯದ ಹಣ ಲೂಟಿ ಮಾಡಿ ಜನಗಳದು ಲೂಟಿ ಮಾಡಿ ಮಜಾ ಮಾಡಿ ಅಂತ ಕೊಟ್ಟವರಾ ಅಧಿಕಾರ ಕೊಟ್ಟವ್ರು ನಿಮಗೆ ಅಧಿಕಾರ ನಡೆಸಿ ಒಳ್ಳೆ ರೀತಿಯಲ್ಲಿ ನಡೆಸಿ ಬೀದಿ ಬೀದಿ ಒಳಗೆ ಹರಾಜಾಯ್ತಿದೆ ಏನು ಸಾಕ್ಷಿ ಬೇಕು ನಿಮಗೆ ಇನ್ನೂ ಏನು ಸಾಕ್ಷಿ ಬೇಕು ಬೀದಿ ಬೀದಿಲಿ ಹರಾಜಾಗ್ತಿದೆ ಹಾಂ ಹಾಂ ಅಲ್ವಾ ಅಲ್ವಾ ಇಡಕೇಳಿ ಯಾವುದೋ ಫೋನ್ ಮಾಡಿ ಹೇಳಿದ್ರಲ್ಲ ನೆನ್ನೆ ಇಡಕೇಳಿ ಅದನ್ನು ಬರೀ ಬಾಯಲ್ಲಿ ಹೇಳೋರಲ್ಲ ಈಗ ನೆನ್ನೆ ಫೋನಲ್ಲಿ ಅದು ಯಾವ CSR ಫಂಡ್ಗೆ ಯಾವ ಸ್ಕೂಲ್ ಕಟ್ಟಡಕ್ಕೆ ಅಂತೇಳಿ ಎಷ್ಟು ಲಿಸ್ಟ್ ಕಳಿಸಿದ್ರು ಯಾವುದರ ಗಮನಕ್ಕೆ ಬರದೆ ಲಿಸ್ಟ್ ಕಳಿಸ್ಬಿಟ್ಟವ್ರಲ್ಲ ಇಡಕೇಳಿ ಪತ್ರಿಕೆ ಮುಂದೆ ಈಗ ಅದೇ ತಾನೇ ಅವ್ರು ಹೇಳ್ತಾರೆ CSR ಫಂಡು ಸ್ಕೂಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು ಅದನ್ನೇ ಅವ್ರು ಹೇಳಿರೋದು ಯಾವ್ಯಾವುದೋ ಯಾಕೆ ಸೇರಿಸಿದೀಯಾ ನಾನು ಕೊಟ್ಟಿದ್ದು 4-5 ಬಿಟ್ಟು ಇನ್ಯಾವುದು ಮಾಡೋಂಗಿಲ್ಲ ಅಂತ ಹೇಳಿದ್ರಲ್ಲ ಅದು ಮಾತ್ರ ಮಾಡ್ಯಪ್ಪ ಅಂತ ಅದು ಯಾವ 4-5 ಸ್ಕೂಲು CSR ಫಂಡು ಇಡಕೇಳಿ ಜನಗಳ ಮುಂದೆ ಈಗ ಇಮಿಡಿಯೇಟಾಗಿ ನೆನ್ನೆ ಅದು ರೆಡಿಯಾಗಿರಬೇಕಲ್ಲ ಅದು ಲಿಸ್ಟು CSR ಫಂಡದು ಇಟ್ಬಿಟ್ರೆ ಇದೆಲ್ಲ ಮುಗಿದೋಯ್ತಪ್ಪ ಅಲ್ಲಿ ಇಷ್ಟೊಂದೆಲ್ಲ ನೀವು ದಿನ ಇನ್ನು ಸಾಯಂಕಾಲದವರೆಗೂ ಇದೇ ವಿಷಯ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋದು ನಿಂತೋಯ್ತದೆ ಅದು ಯಾವ್ದು ನೆನ್ನೆ 5 ಸ್ಕೂಲ್ಗಳು ಲಿಸ್ಟ್ ಕಳಿಸಿದ್ರು ಅದು ಯಾವ ಟಿಕ್ ಮಾಡ್ತಾವ್ರೆ ಇಟ್ಬಿಡಿ ಜನಗಳ ಮುಂದೆ ಬರೀ ಬಾಯಿ ಹೇಳಿದ್ರೆ ಆಯ್ತದ ಸಿಂಪಲ್ ಇದು ಪಾಪ ಅಭಿವೃದ್ಧಿ ಬಗ್ಗೆ ತುಂಬ ಅಭಿರುಚಿ ಇರೋರು ಅವರು ಸ್ಕೂಲ್ ಕಟ್ಸೋಕೆ ಹೊರಟವ್ರೆ CSR ಫಂಡಲ್ಲಿ ಈಗ ಅಲ್ವಾ ಇಟ್ಬಿಡಿ ಈಗ ಅದು ಯಾವ್ದು ನೆನ್ನೆ ಕೊಟ್ಟ್ರಿ ಅದು ಯಾವ್ದು ಬೇಡ ಅಂದರು ಯಾವ ಟಿಕ್ ಮಾಡೋರೆ ಸೂಪರ್ CM ಅವರು ಅದು ಜನಗಳ ಮುಂದೆ ಇಟ್ಬಿಡಿ ತಕ್ಷಣ ಅದಕ್ಕೆ ಆಮೇಲೆ ಮ್ಯಾನಿಪ್ಯುಲೇಟ್ ಮಾಡಿಡೋದಲ್ಲ ಈಗ ಅದು ಇದ್ದರೆ ನೆನ್ನೆ ಅಲ್ಲಿ ಸ್ಟಿಕ್ ಮಾಡಲಿಕ್ಕೆ ಇಟ್ಬಿಡ್ಬೋದಲ್ಲ ಈಗ ನಿಮ್ಮ ಮುಂದೆ ಪ್ರೆಸ್ನರ್ ಮುಂದೆ ಅದು ಯಾವ ಫೈಲು ಯಾವ ಮಾಹಿತಿ ಬೇಕು ಬ್ರದರ್ ಏನು ಮಾಹಿತಿ ಕೊಡಬೇಕು ಇದು ವರ್ಗಾವಣೆ ದಂಧೆದಲ್ಲದೆ ಇನ್ಯಾವುದು ಅಂದ್ಕೊಂಡಿದ್ದೀರಿ ಏನು ಲಿಸ್ಟ್ 4-5 ಲಿಸ್ಟ್ ಏನು ಮಗನ ಕೇಳಿಬಿಟ್ಟು ಮಾಡೋದಾ ಹೋಗಲಿ ಅದು ರಾಜ್ಯದ CSR ಫಂಡ್ ಬೇರೆ ಬೇರೆ ಸ್ಕೂಲ್ಗಳದು ಇಲ್ಲ ಬರೀ ಅವ್ರ ವರ್ಣಕ್ಷೇತ್ರದ ಅಷ್ಟೇ ನಾವು CSR ಫಂಡ್ ಇದ್ದರೆ ನೀವು ಸ್ಕೂಲ್ಗಳು ಆಯ್ಕೆ ಮಾಡೋದು ಅವ್ನು ಯಾರೋ ಇವನು ಕಳಿಸಿರ್ಬೇಕಲ್ಲ ಅಲ್ಲಿ ವರ್ಣಕ್ಷೇತ್ರದ BO ಕಳಿಸಿರ್ಬೇಕಲ್ಲ ಇಲ್ಲ ಮೈಸೂರು ಜಿಲ್ಲೆ DDPI ಕಳಿಸಿರ್ಬೇಕಲ್ಲ ಆ ಲಿಸ್ಟ್ಗಳನ್ನ CSR ಫಂಡ್ ಯಾವ ಸ್ಕೂಲಿಗೆ ಕೊಡಬೇಕು ಅಂತೇಳಿ ಅದು ಇಟ್ಬಿಟ್ರೆ ಮುಗಿದೋಯ್ತಪ್ಪ ನಾವು ಈ ಥರ ಮಾತಾಡೋದು ನಿಂತೋಯ್ತದೆ.